ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತಾರಾ. ತಾರಾಲೋಕಕ್ಕೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ನಾನು ವಿಡಿಯೋದಲ್ಲಿ ಒಂದು ಒಳ್ಳೆಯ ಡಯಟ್ ಬ್ರೇಕ್ಫಾಸ್ಟ್ ಅನ್ನು ತೋರಿಸ್ಕೊಡ್ತೀನಿ. ಇದು ತುಂಬ ಸುಲಭವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಹಾಗೆ ಡಯಟ್ಗಂತೂ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಒಂದು ಸಾರಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನೆಲ್ಲ ಹೇಳ್ತೀನಿ ನಾನು, ನಂತರ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಓಟ್ಸ್, ಹಾಗೆ ಹಾಲು, ಮೊಸರು, ಹನಿ, ಮತ್ತು ಕಸ್ತೂರಿ ಬೀಜ ಅಂತಾರೆ, ಕಾಮ ಕಸ್ತೂರಿ ಬೀಜ. ಸೊ ಅದನ್ನು ಅದಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನು ಒಂದು ಸಾರಿ ಟ್ರೈ ಮಾಡಿ. ಇದೆಲ್ಲವೂ ಡಯಟ್ಗೆ ತುಂಬಾ ಪರ್ಫೆಕ್ಟ್ ಆದ ತಿಂಡಿಗಳು. ಸೊ ಅದರಿಂದ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಒಮ್ಮೆ. ಓಕೆ, ಇದನ್ನು ಇವಾಗ ಮಾಡೋದು ಹೇಗೆ ಅಂತ ನಾವು ನೋಡೋಕ್ಕೋದ್ರೆ, ಮೊಸರನ್ನ ಅಂದರೆ ಇದನ್ನೆಲ್ಲ ನಾವು ನೈಟೇ ನೆನೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ತಿನ್ನೋದು ಫ್ರೆಂಡ್ಸ್. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಾರಿ ಟ್ರೈ ಮಾಡಿ. ಹಾಗೆ ಇದರಲ್ಲಿ ಇರೋದು ಎಲ್ಲ ಪ್ರೋಟೀನ್ ಆಗಿರುವಂಥ ಪ್ರಾಡಕ್ಟ್ ಅಂದರೆ ಇದೆ ಇಂಗ್ರೀಡಿಯೆಂಟ್ಸೇ. ಸೊ ಅದರಿಂದ ಒಂದ್ಸಾರಿ ಟ್ರೈ ಮಾಡಿ. ಹಾಗೆ ಡಯಟ್ಗೂ ತುಂಬಾ ಒಳ್ಳೆಯದು, ನಾವು ಓಟ್ಸನ್ನು ಬಳಸೇ ಬಳಸ್ತೀವಿ ಡಯಟ್ಗೆ. ಅದರಲ್ಲೂ ನಾವು ಈ ಕಸ್ತೂರಿ ಬೀಜ ಅಂತ ಏನಂತೀವಿ ಅದನ್ನಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೆ ಯಾವುದೇ ರೀತಿಯಾದ ಇವಾಗ ಒಬ್ಬೊಬ್ರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ ಇರುತ್ತೆ, ಬೆಳಬೆಳಗ್ಗೆನೆ ಮೋಷನ್ಗೆ ಹೋಗೋಕ್ಕೆಲ್ಲ, ಅದರದ್ದು ನಿಮಗೆ ನಿವಾರಣೆ ಆಗುತ್ತೆ. ಇದರಲ್ಲಿ ನಾರಿನಂಶ ತುಂಬ ಇರುತ್ತೆ, ಅದರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಒಂದ್ಸಾರಿ ಟ್ರೈ ಮಾಡಿ. ಹಾಗೆ ಅದು ನಮ್ಮಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ, ಹಾಗೆ ಜಾಯಿಂಟ್ ಪೇನ್ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ. ತುಂಬ ಪ್ರೋಟೀನ್ ಇರುವಂಥದ್ದು ವಸ್ತುಗಳು ನಾವು ಅಂದರೆ ಇಂಗ್ರೀಡಿಯೆಂಟ್ಸ್ಗಳು ಹಾಕಿರೋದು ಇದಕ್ಕೆಲ್ಲ. ಅದರಿಂದ ಒಂದ್ಸಾರಿ ಟ್ರೈ ಮಾಡಿ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಓಕೆ ಸಾರಿ ಫ್ರೆಂಡ್ಸ್, ಸ್ವಲ್ಪ ಇಂಟ್ರಪ್ಟ್ ಆಯಿತು, ಪಾಪು ಎದ್ಬಿಟ್ಟ. ಓಕೆ ಫ್ರೆಂಡ್ಸ್, ಈಗ ನಾನು ಅದೇ ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ತಿದ್ದೆ, ಹೇಳಿದ್ದೀನಿ ಅನ್ಸುತ್ತೆ. ತುಂಬಾ ಒಳ್ಳೆಯದು ಕಾಮ ಕಸ್ತೂರಿ ಬೀಜ, ಒಂದ್ಸಾರಿ ಟ್ರೈ ಮಾಡಿ ಅದು ನಿಮಗೆ. ಆಮೇಲೆ ಇದನ್ನು ಶುಗರ್ ಪೇಷಂಟ್ಸ್ಗಳು ಸಹ ತೊಗೋಬೋದು, ಹಾಗೆ ಬಿ ಪಿ ಪೇಷಂಟ್ಗಳು ಸಹ ತೊಗೋಬೋದು. ತುಂಬಾ ಒಳ್ಳೆಯದು, ಒಂದ್ಸಾರಿ ಟ್ರೈ ಮಾಡಿ ಇದು. ಆದರೆ ಏನು ಅಂದರೆ, ಪ್ರೆಗ್ನೆಂಟ್ ಲೇಡಿಗಳಾಗಲಿ ಅಥವಾ ಫೀಡ್ ಮಾಡ್ತಾ ಇರೋರಾಗಲಿ ಖಂಡಿತವಾಗ್ಲೂ ಇದನ್ನು ಸೇವಿಸಬೇಡಿ, ಯಾಕಂದರೆ ವೆಯ್ಟ್ ಲಾಸ್ಗೆ ಅಂತಲೇ ನಾವು ತೊಗೊಳೋದ್ರಿಂದ ಅದು ತುಂಬ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಸೊ ಅದರಿಂದ ಪ್ರೆಗ್ನೆಂಟ್ ಲೇಡಿಗಳು ಹಾಗೆ ಫೀಡ್ ಮಾಡ್ತಾ ಇರೋರು ಇದನ್ನು ತೊಗೊಳೋದು ಬೇಡ, ಮಿಕ್ಕದವ್ರು ಎಲ್ಲ ತೊಗೋಬೋದು ಆರಾಮ. ಓಕೆ ಫ್ರೆಂಡ್ಸ್, ಹಾಗೆ ಇದು ಮೇಯ್ನ್ ಆಗಿ ಹೊಟ್ಟೆಯ ಬೊಜ್ಜನ್ನ ಕರಗಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೇಯ್ನ್ ಆಗಿ ಹೊಟ್ಟೆ ಹತ್ರ ಏನು ಬೊಜ್ಜು ಸ್ಟೋರೇಜ್ ಆಗಿರುತ್ತೆ ಅವ್ರು ಇದನ್ನ ಟ್ರೈ ಮಾಡ್ಬೋದು. ಹಾಗೆ ಅದ್ರ ಜೊತೆ ಕಂಪಲ್ಸರಿ 1 ಅವರ್ ವಾಕಿಂಗ್ ಅಥವಾ ಸ್ವಲ್ಪ 45 to 50 ಮಿನಿಟ್ಸ್ ಎಕ್ಸಸೈಸಸ್ ಅಥವಾ ವಾಕಿಂಗ್ ಮೇಯ್ನ್ ಆಗಿ ಬೇಕೇ ಬೇಕು. ಖಂಡಿತವಾಗ್ಲೂ ಟ್ರೈ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಅನ್ನ ತೋರಿಸುತ್ತೆ. ಹಾಗೆ ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಅದ್ರ ಮೇಲೆ ನನಗೆ ಮತ್ತೆ ಮುಂದಿನ ವಿಡಿಯೋಸ್ಗಳನ್ನ ಮಾಡೋಕ್ಕೆ ತುಂಬ ಮೋಟಿವೇಟ್ ಮಾಡ್ದಂಗಾಗತ್ತೆ. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಓಟ್ಸ್ಗೆ 1 ಕಪ್ ಹಾಲು, 1/2 ಕಪ್ ಮೊಸರು, ಹಾಗೆ 2 ಚಮಚ ಕಾಮಕಸ್ತೂರಿ ಬೀಜಗಳು, ಆಮೇಲೆ 2 ಸ್ಪೂನ್ ಹನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೈಟೇ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ನೀವು ಇದನ್ನು ಸೇವಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ ಕಾಮಕಸ್ತೂರಿ ಎಲ್ಲ ಮೊಸರು ಹಾಲನ್ನೆಲ್ಲ ಇರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಾಮಕಸ್ತೂರಿ ನಿಮ್ಮ ಬ್ಲಡ್ಡಲ್ಲಿರೋ ಕೊಲೆಸ್ಟ್ರಾಲನ್ನೆಲ್ಲ ತೆಗೆಯುತ್ತೆ, ತುಂಬಾ ಒಳ್ಳೆಯದು ನಿಮಗೆ. ಬೆಳಗ್ಗೆ ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗತ್ತೆ. ಒಂದ್ಸಾರಿ ಟ್ರೈ ಮಾಡಿ. ಈ ಥರ ಫ್ರೂಟ್ಸ್ಗಳು ಹಾಕೊಂಡು ತಿನ್ಬೋದು, ನಿಮಗೆ ಬ್ರೇಕ್ಫಾಸ್ಟೇ ಬೇಕು ಅಂತ ಅನ್ಸಲ್ಲ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ.